ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಿ ಎಂದು ಕರವೇ ತಾಲೂಕು ಅಧ್ಯಕ್ಷ ನಾಗೇಶ್ ಮಾಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಾರಿಗೆ ಇಲಾಖೆಯ ನೌಕರಸ್ಥರನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಆರನೇ ವೇತನ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ಈ ಕುರಿತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಚಿಕ್ಕೋಡಿ ಘಟಕದ ವ್ಯವಸ್ಥಾಪಕರ ಮೂಲಕ ಕರವೇ ಜೈ ಕರ್ನಾಟಕ ಸಂಘಟನೆ ಕರ್ನಾಟಕ ನವ ನಿರ್ಮಾಣ ಸೇನೆಗಳ ಮುಖಂಡರು ಬುಧವಾರ ಸಂಸ್ಥೆಯ ಚಿಕ್ಕೋಡಿ ಘಟಕ ವ್ಯವಸ್ಥಾಪಕ ಸಂಗಪ್ಪ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತೇವೆ. ಸಂಸ್ಥೆಯು ಕೆಲವೇ ಮಾರ್ಗಗಳಲ್ಲಿ ಬಸ್ಗಳನ್ನು ಓಡಿಸುತ್ತಿರುವುದರಿಂದಲೂ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದೆ. ಸಂಸ್ಥೆಯ ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಎಲ್ಲ ಮಾರ್ಗಗಳಲ್ಲೂ ಬಸ್ ಸಂಚಾರ ಆರಂಭಿಸಬೇಕು, ಇಲ್ಲವೇ ಎಲ್ಲ ಮಾರ್ಗಗಳಲ್ಲೂ ಬಸ್ ಸಂಚಾರ ಬಂದ್ ಮಾಡಬೇಕು. ಬೇಡಿಕೆ ಈಡೇರಿಸಲು ವಿಳಂಬವಾದಲ್ಲಿ ಸಂಸ್ಥೆಯ ನೌಕರರ ಕುಟುಂಬದೊಂದಿಗೆ ಚಿಕ್ಕೋಡಿ ಘಟಕದ ಎದುರು ಸಂಘಟನೆಗಳು ಧರಣಿ ಸತ್ಯಾಗ್ರಹ ನಡೆಸಲಿವೆ ಎಂದು ಕರವೇ ತಾಲೂಕು ಅಧ್ಯಕ್ಷ ನಾಗೇಶ್ ಮಾಳಿ ಎಚ್ಚರಿಕೆ ನೀಡಿದರು. ಸಾರಿಗೆ ನೌಕರರು ಮುಷ್ಕರ ನಡೆಸ್ತಾ ಇದ್ದರು, ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಅವರು ಏನು ಆರನೇ ವೇತನ ಆಯೋಗ ಜಾರಿ ಮಾಡಿರಿ ಅಥವಾ ಸಾರಿಗೆ ನೌಕರಸ್ಥರನ್ನ ಸರ್ಕಾರಿ ನೌಕರಸ್ಥರಂತ ಘೋಷಣೆ ಮಾಡಿರಿ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈಗ ಏನಾಗಿದೆ ಅಂತಂದರೆ 8-15 ದಿವಸದಿಂದ ಬಸ್ ಪ್ರಾರಂಭ ಇಲ್ಲದ ಕಾರಣ ಸಾರ್ವಜನಿಕರಿಗೆ ಭಾಳ ಅನಾನುಕೂಲತೆ ಇತ್ತು. ಈಗ ಒಂದೆರಡು ಬಸ್ ಓಡಿಸಕತ್ತಿದ್ದೀರಿ ಸರ್, ಆ ಒಂದೆರಡು ಬಸ್ ಓಡಿಸೋದ್ರಿಂದ ಈಗ ಯಾಕಂಬ ಈ ಅಂಕಲಿ ಅಥವಾ ಬೇರೆ ಊರ್ದಿಂದ ಚಿಕ್ಕುಡಿ ತನಕ ಬರ್ತಾರೆ, ಅವ್ರಿಗೆ ಬೆಳಗಾವಿ ಹೋಗೋ ಒಟ್ಟು ಬಸ್ ಸಿಗೋದಿಲ್ಲ. ಬಾಡವ್ರದ್ರಿ ಪೂರ್ತಿ ಬಸ್ ಬಂದ್ ಮಾಡಿರಿ, ಒಂದು ಇಲ್ಲ ಆಯ್ತಂತಂದ್ರೆ ಎಲ್ಲ ಬಸ್ ಚಾಲೂ ಮಾಡಿರಿ. ಎಲ್ಲ ಬಸ್ ಅಂತೂ ಚಾಲೂ ಆಗಂಗಿಲ್ಲ, ಯಾಕೆ ಅವ್ರ ಬೇಡಿಕೆ ಐತಿ ಸರ್ಕಾರದ ಮುಂದೆ, ಸರ್ಕಾರ ಅವ್ರ ಬೇಡಿಕೆ ಈಡೇರಿಸನಿಲ್ಲ. ಹಂಗಾಗಿ ಈಗಾಗಲೇ ಎಲ್ಲ ನಿರ್ವಾಹಕರು ಮತ್ತು ಚಾಲಕರು ಅವ್ರ ಕುಟುಂಬಸ್ಥರು ನಮ್ಮ ಜೊತೆ ಬಂದು ನಮ್ಮ ಸಂಘಟನೆ ಸಹಾಯ ಸಹಕಾರ ಕೇಳಿದರು. ಅವ್ರ ಜೊತೆ ನಿಂತ ನಾವು ಈಗ ಇಲ್ಲೇ ಒಂದು ಅಂದರೆ ಈ ಘಟಕ ವ್ಯವಸ್ಥಾಪಕ ಈ ಒಂದು ನಿಮ್ಮ ಚಿಕ್ಕೋಡಿ ಡಿಪೋದ ಮುಂದಗಡೆ ಒಂದು ಪೆಂಡಲ್ ಹಾಕಿ ಆ ಎಲ್ಲ ಕುಟುಂಬಸ್ಥರನ್ನು ತೊಗೊಂಡು ಬಂದು ಒಂದು ಧರಣಿ ಸತ್ಯಾಗ್ರಹ ಮಾಡುವಂಥ ಯೋಚನೆ ಐತಿ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಕೊಟ್ಟಂಥ ಮನೆಯನ್ನು ತಕ್ಷಣ ಕಳಿಸಿ ಸರ್ಕಾರ ಈ ಅವ್ರೇನು ಬೇಡಿಕೆ ಅದಾವಲ್ಲ ಆ ಬೇಡಿಕೆಯನ್ನು ಪೂರೈಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ವೇಳೆ ಮುಖಂಡ ಸಂಜು ಬಡಿಗೇರ್, ಸುನೀಲ್ ಮಾಳಿ, ಯಾಶಿನ್ ಜಮಾದಾರ್, ಚನ್ನಪ್ಪ ಬಡಿಗೇರ್ ಮೊದಲಾದವರು ಉಪಸ್ಥಿತರಿದ್ದರು.